ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಫೀನಾಮ್ ಅಂಡರ್ ಅಂಡರ್ಟೇಕರ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆ ನಡೆದಂತಹ ರಸ್ಸಲ್ ಮೀನಿಯಾದಲ್ಲಿ ನಮಗೆ ಅಂಡರ್ಟೇಕರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಮ್ಮ ಅಂಡರ್ಟೇಕರ್ ಅವರು ಬಂದು ರಾಕ್ ಅವರಿಗೆ ಒಂದು ಚೋಕ್ ಸ್ಲಾಮ್ನ ಕನೆಕ್ಟ್ ಮಾಡಿ ಹೋಗ್ತಾರೆ ನೀವು ನೋಡ್ತಾ ಇರಬಹುದು ಡಿಫರೆಂಟ್ ಆ್ಯಂಗಲ್ ಅಲ್ಲಿ ಯಾವ ರೀತಿ ನಮ್ಮ ಅಂಡರ್ಟೇಕರ್ ಅವರು ಬಂದಿದ್ದಾರೆ ಅಂಡ್ ಯಾವ ರೀತಿ ರಾಕ್ ಅವರಿಗೆ ಚೋಕ್ ಸ್ಲ್ಯಾಂನ ಹಾಕಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಟೆಲಿವಿಷನ್ ಅಲ್ಲಿ ನಮಗೆ ಇಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ಲಾ ಇಲ್ಲ ಸೊ ಬಂದರು ಹಾಕಿ ಹೋದ್ರು ಅಂತ ಅನಿಸ್ತು ಬಟ್ ಈಗ ನೀವು ನೋಡ್ತಾ ಇರಬಹುದು ಸಖತ್ ಆಗಿ ಇಲ್ಲಿ ಒಬ್ಬರು ಫ್ಯಾನ್ ಕ್ಯಾಪ್ಚರ್ ಮಾಡಿದ್ದಾರೆ ಆ ಒಂದು ಮೂಮೆಂಟ್ ನ ಲಿಟ್ರಲಿ ಈ ಒಂದು ವಿಡಿಯೋ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬಹುದು ಅಂಡ್ ಇನ್ನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ನಮ್ಮ ಲೆಜೆಂಡ್ಸ್ ಇಬ್ಬರು ಲೆಜೆಂಡ್ಸ್ ಗಳು ಮಾತಾಡ್ತಾ ಇದ್ದಾರೆ ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ಏನ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಈ ಕಡೆ ನಮ್ಮ ರ್ಯಾಂಡಿಟ್ನ ಹಾಗೆ ಜಾನ್ಸಿನ ಅವರು ಮಾತಾಡ್ತಾ ಇದಾರೆ ಅಂಡ್ ಸ್ಪೈಲ್ ಮಾಡ್ತಾ ಇದಾರೆ ಕೋಡಿ ರೋಡ್ಸ್ ಅವರ ಪೈರೋ ಸಿಡಿದಾಗ ನಮ್ಮ ಜಾನ್ಸಿನ್ ಅವರು ಭಯ ಕೂಡ ಪಡ್ತಾರೆ ಗೈಸ್ ನಮ್ಮ ಜಾನ್ಸಿನ್ ಹಾಗೆ ರ್ಯಾಂಡಿ ಓಟನ್ ಅವರು ಆ ಮುಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇರಬಹುದು ಲಿಟ್ರಲಿ ಗೈಸ್ ಹತ್ತೈದು ವರ್ಷ ಹಿಂದೆ ಹೋದ್ರೆ ನಮ್ಮ ಜಾನ್ಸಿನ ಹಾಗೆ ರ್ಯಾಂಡಿ ಓಟನ್ ಅವರಿಗೋಸ್ಕರ ಆ ಒಂದು ಪೈರೋಸ್ಗಳು ಬ್ಲಾಸ್ಟ್ ಆಗ್ತಾ ಇತ್ತು ಅಂಡ್ ಈಗ ನಮ್ಮ ಜಾನ್ಸಿನ ಹಾಗೆ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವ್ರಿಗೋಸ್ಕರ ಒಂದು ಪೈರೋಸ್ಗಳು ಬ್ಲಾಸ್ಟ್ ಆಗ್ತಿರೋದನ್ನ ನೋಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಹಾಗೆ ರ್ಯಾಂಡಿ ಓಟನ್ ಅವರು ಎಂತ ಒಂದು ಇದನ್ನ ಫೀಲ್ ಮಾಡ್ತಾ ಇರಬಹುದು ಅಲ್ವಾ ಸಖತ್ತು ಒಂಥರ ಎಮೋಷನಲ್ ಹಾಗೆ ಸಖತ್ತು ಲವೆಬಲ್ ವಿಡಿಯೋ ಅಂತಾನೆ ಹೇಳ್ಬಹುದು ಇದೊಂದು ಇದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ರಸ್ಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ರೋಮನ್ ರೈನ್ಸ್ ರಾಕ್ ಅವರು ನೆಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರೋಮನ್ ರೈನ್ಸ್ ಅವ್ರಂತೂ ತುಂಬಾನೇ ಸ್ಯಾಡ್ ಆಗಿ ಕಾಣಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಅವರು ಕೂಡ ಹಿಂದೆ ಕಡೆಯಿಂದ ಬೆಲ್ಟ್ ತಗೊಂಡು ನೆಡ್ಕೊಂಡು ಹೋಗ್ತಾ ಇದಾರೆ ಲಿಟ್ರಲಿ ಬ್ಲೆಡ್ ಲೈನ್ ರೂಲ್ಸ್ ಮ್ಯಾಚ್ ಹಂಗೆ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರು ಏನು ಕೂಡ ಮಾಡ್ಲಿಲ್ಲ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗ್ರು ಮಾತಾಡೋಣ ಸೊ ನಮ್ಮ ರಾಕ್ ಅವರು ಕೂಡ ನೆಡ್ಕೊಂಡು ಹೋಗ್ತಾ ಇದಾರೆ ಹಿಂದೆ ತಿರುಗಿ ನಮ್ಮ ಕೋಡಿ ರೋಡ್ಸ್ ಸೋರ್ ನೋಡ್ತಾ ಇದ್ದಾರೆ ಅಂಡ್ ಮುಂದೆ ಕಡೆ ನಮ್ಮ ರೋಮನ್ ರೈನ್ಸ್ ಅವ್ರನ್ನು ಕೂಡ ನೋಡ್ತಾ ಇದ್ದಾರೆ ಪ್ರಾಬಬ್ಲಿ ಇದೇನಾದ್ರು ನಮ್ಮ ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಟರ್ನ್ ಆಗಬಹುದ ನಮ್ಮ ರೋಮನ್ ರೈನ್ಸ್ ಅವರು ಬಂದ್ಬಿಟ್ಟು ನೀನ್ ಯಾಕೆ ನನಗೆ ಹೆಲ್ಪ್ ಮಾಡಲಿಲ್ಲ ಅಂತ ರಾಕ್ ಅವರ ಮೇಲೆ ಟರ್ನ್ ಗಾಯ್ಸ್ ತುಂಬಾನೇ ಸ್ಟೋರಿನ ಡಬ್ಲ್ಯೂ ಇಲ್ಲಿಂದ ಪ್ಲಾನ್ ಮಾಡಬಹುದು ನಮ್ಮ ರಾಕ್ ರೋಮನ್ ರೈನ್ಸ್ ಇಬ್ರು ಕೂಡ ರಿಂಗ್ ನ ಲೀವ್ ಮಾಡ್ತಾ ಇರ್ತಕ್ಕಂತಹ ವಿಡಿಯೋನ ನೀವು ಇಲ್ಲಿ ನೋಡ್ತಾ ಇದೀರಾ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂಮ್ ಆಕೆಂಡೆ ಇರೋರ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಮ್ಯಾಚ್ ಮಧ್ಯದಲ್ಲಿ ನಮ್ಮ ಡ್ರೂಮ್ ಆಕೆಂಡೆ ಇರೋರು ಫೋನ್ ತಗೊಂಡು ಯೂಸ್ ಮಾಡ್ತಾರೆ ಅಂಡ್ ಆ ಟೈಮ್ ಅಲ್ಲಿ ನಮ್ಮ ಡ್ರೂಮ್ ಆಕೆಂಡ್ ಇರೋರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ನ ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬೋರ್ಡ್ ಆರ್ಟ್ ವರ್ಕ್ ಲೋಲ್ ಅಂತ ಅವರು ಟ್ವೀಟ್ ನ ಮಾಡ್ತಾರೆ ಮನೆಯಿಂದ ಬ್ಯಾಂಕ್ ಆಗಿ ಚಾಂಪಿಯನ್ಶಿಪ್ ನ ವೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಲಿಟರ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಡ್ರೂಮ್ ಇರೋರು ಸಖತ್ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದಕ್ಕೆ ಅನ್ಸುತ್ತೆ ಈ ಬಾರಿ ಅವರಿಗೆ ಸ್ಲಾಮಿ ಅವಾರ್ಡ್ ಸಿಕ್ಕಿರೋದು ಅಂಡ್ ಈ ಸ್ಲ್ಯಾಮಿ ಅವಾರ್ಡ್ ಬಗ್ಗೆ ನಾನು ಖಂಡಿತವಾಗ್ಲೂ ಒಂದು ವಿಡಿಯೋನ ಮಾಡ್ತೀನಿ ಯಾರ್ಯಾರಿಗೆ ಯಾವ ಯಾವ ಅವಾರ್ಡ್ಸ್ ಗಳು ಸಿಗುತ್ತೆ ಅಂತ ಆ ವಿಡಿಯೋ ಇವತ್ತು ನಿಮಗೆ ನೋಡೋದಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾ ಆದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸತ್ ಫ್ರೀಕಿನ್ ಕಿನ್ ರೋಲೆನ್ಸ್ ಅವರ ಬಗ್ಗೆ ಲಿಟ್ರಲಿ ಗಾಯ್ಸ್ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನಾಗ ಗೆಲ್ಲೋದಕ್ಕೆ ನಾನಂತೂ ಇಲ್ಲಿ ಮೇನ್ ರೀಸನ್ ನಮ್ಮ ಸತ್ ಫ್ರೀಕಿನ್ ಕಿನ್ ರೋಲೆನ್ಸ್ ಅವರು ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಮ್ಮ ಸೆತ್ ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೋಸ್ಕರ ತಮ್ಮ ರಸಲ್ ಮೇನಿಯಾನ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು ನಮ್ಮ ಸೆತ್ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಪ್ರಾಮಿಸ್ ಮಾಡ್ತಾರೆ ನಾನು ರಸಲ್ ಮೇನಿಯಾದಲ್ಲಿ ನಿನ್ನ ಶೀಲ್ಡ್ ಆಗಿರ್ತೀನಿ ಅಂತ ಅಂಡ್ ಕೋಡಿ ರೋಡ್ಸ್ ಅವರು ಸೆತ್ರೋಲೆನ್ಸ್ ಅವರ ಮೇಲೆ ನಂಬಿಕೆನ ಇಟ್ಟಿರಲಿಲ್ಲ ಇವನ್ ನಾನು ಕೂಡ ಇಟ್ಟಿರಲಿಲ್ಲ ಬಟ್ ನಮ್ಮ ಸೆತ್ರೋಲೆನ್ಸ್ ಅವರು ಇಲ್ಲ ನಾನು ಕೋಡಿ ರೋಡ್ಸ್ ಅವರಿಗೆ ಮಾತು ಕೊಟ್ಟಿದ್ದೀನಿ ಆ ಮಾತಿನಂತೆ ನಡೀತೀನಿ ಅಂತ ಹೇಳ್ಬಿಟ್ಟು ತಮ್ಮ ಇಡೀ ರಸಲ್ ಮೇನಿಯಾನ ಕೋಡಿ ರೋಡ್ಸೋರ್ಗೋಸ್ಕರ ಡೆಡಿಕೇಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸೆತ್ರೋಲೆನ್ಸ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅಂಡ್ ರಸಲ್ ಮೇನಿಯಾದಲ್ಲಿ ನಮ್ಮ ಸೆತ್ರೋಲೆನ್ಸ್ ಅವರು ಶೀಲ್ ಶೀಲ್ಡ್ ಮುಖಾಂತರ ಎಂಟ್ರಿನ ಕೊಟ್ರಲ್ಲ ಲಿಟ್ರಲಿ ಗಾಯ್ಸ್ ಅದೇ ಈ ಒಂದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಶೀಲ್ಡ್ ಮುಖಾಂತರ ನಮ್ಮ ಸೆತ್ರೋಲಿನ್ಸ್ ಅವರು ಎಂಟ್ರಿ ಕೊಡ್ಲಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲ್ತಾ ಇರಲಿಲ್ಲ ಎಸ್ ಅಫ್ಕೋರ್ಸ್ ಒಪ್ಕೋತೀನಿ ಅಂಡರ್ಟೇಕರ್ ಬಂದ್ರು ಜಾನ್ಸನ್ ಅವರು ಬಂದ್ರು ಬಟ್ ಇಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಮಾಡಿದಂತಹ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಸೆತ್ರೋಲಿನ್ಸ್ ಅವರ ಶೀಲ್ಡ್ ಗೆಟಪ್ ಎಸ್ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಯಾವ ರೀತಿ ಇಷ್ಟ್ರಿ ಇತ್ತು ಅಂತ ಇಲ್ಲಿಂದ ಹತ್ತು ವರ್ಷಗಳ ಹಿಂದೆ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಆಗಿ ಡಿ ನೇಮ್ ಅವರಿಗೆ ಬಿಟ್ರೇಲ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ಆ ಒಂದು ವಿಚಾರ ನಮ್ಮ ರೋಮನ್ ರೈನ್ಸ್ ಅವರ ಎದೆಯಲ್ಲಿ ಇನ್ನೂ ಕೂಡ ಇದೆ ಅದಕ್ಕೋಸ್ಕರ ರಿಂಗ್ ಮಧ್ಯದಲ್ಲಿ ಈ ಕಡೆ ನಮ್ಮ ನಮ್ಮ ರೋಲೆನ್ಸ್ ಅಂಡ್ ರೋಮನ್ ಬಳಿ ಸಂಪೂರ್ಣ ಅವಕಾಶ ಇತ್ತು ಅವರ ಚೇರ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡಿದ್ರೆ ಪ್ರಾಬಬ್ಲಿ ಇವತ್ತು ನಮ್ಮ ರೋಮನ್ ರೈನ್ಸ್ ಅವರೇ ಚಾಂಪಿಯನ್ ಆಗ್ತಾ ಇದ್ರು ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅಟ್ಯಾಕ್ ಮಾಡಿದ್ರು ಯಾಕಂದ್ರೆ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರಿಗೆ ಶೀಲ್ಡ್ ಬಿಟ್ರೇಲು ನೆನಪಾಯಿತು ಲಿಟ್ರಲಿ ಗಾಯ್ಸ್ ರೋಮನ್ ರೈನ್ಸ್ ಅವರ ಈ ಒಂದು ರೋಮನ್ಸ್ ಟೈಟಲ್ ರೈನ್ ನ ಎಂಡ್ ಮಾಡೋದಕ್ಕೆ ತಗೋಬಂದು ಇಟ್ಟಿದ್ದಾರೆ ನೀವು ಸ್ವಲ್ಪ ನೋಡಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದಾದ್ಮೇಲೆ ಈ ಒಂದು ಮೈಂಡ್ ಟ್ವಿಸ್ಟ್ ಇಂದ ನಮ್ಮ ರೋಮನ್ ರೈನ್ಸ್ ಅವರು ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಆ ಒಂದು ಡಿಸಿಷನ್ ನ ತಗೊಂಡಿದ್ದಕ್ಕೆ ಇವತ್ತು ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ನಮ್ಮ ತ್ರಿಪಲ್ ಹೆಚ್ ಬುಕ್ಕಿಂಗ್ ತಿಳಿಸ್ತೀನಿ

ನಥಿಂಗ್ ವಿಲ್ ಬಿ ದ ಸೇಮ್ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಮೊದಲೇ ತಿಳಿಸಿದ್ರು ಅಂತಾನೆ ಹೇಳ್ಬಹುದು ಅವ್ರು ಹೇಳ್ತಾರೆ ಈ ಒಂದು ಸ್ಟೋರಿ ಏನಿದೆ ಈ ಒಂದು ಸ್ಟೋರಿ ಒಂದು ವರ್ಷದಿಂದ ಆಕ್ರಮಣ ಮಾಡಿಕೊಂಡಿತ್ತು ಅಂಡ್ ಇವತ್ತು ಫೈನಲಿ ಬಿಗ್ಗೆಸ್ಟ್ ರಸ್ಸಲ್ ಮೆನಿಯ ಎವರ್ ಅಲ್ಲಿ ಇವರಿಬ್ಬರ ಒಂದು ಮ್ಯಾಚ್ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಗೊತ್ತಿಲ್ಲ ಅದರ ಔಟ್ಕಮ್ ಯಾವ ರೀತಿ ಇರುತ್ತೆ ಅದರ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಬಟ್ ಯಾವುದು ಕೂಡ ಮೊದಲಿನ ತರ ರಿಸಲ್ಟ್ ಬರೋದಿಲ್ಲ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಮೊದಲೇ ಹೇಳಿದ್ರು ಸೊ ಮೊದ್ಲಿನ ತರ ರಿಸಲ್ಟ್ ಅಂದ್ರೆ ಕಳೆದ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಗೆದ್ದಿದ್ರು ಸೊ ಆ ರೀತಿ ಆಗೋದಿಲ್ಲ ಅಂತ ನಮ್ಮ ತ್ರಿಪಲ್ ಎಚ್ ಅವರು ಮೊದಲೇ ಒಂದು ಟ್ವೀಟ್ ಮಾಡಿ ತಿಳಿಸಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಟ್ವೀಟ್ ನಮ್ಮ ತ್ರಿಪಲ್ ಎಚ್ ಅವರು ಯಾವ ಟೈಮ್ ಅಲ್ಲಿ ಮಾಡಿದರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ತ್ರೀ ಸಿಕ್ಸ್ಟೀನಲ್ಲಿ ನಮ್ಮ ತ್ರಿಪಲ್ ಎಚ್ ಅವರು ಈ ಒಂದು ಟ್ವೀಟ್ ನ ಮಾಡಿದ್ದಾರೆ ಮೇಲೆ ಸ್ವಲ್ಪ ಜನ ಓಕೆ ತ್ರೀ ಸಿಕ್ಸ್ಟೀನು ಸ್ಟಾಂಗ್ ಕೋಲ್ ಸ್ಟಿವಾಸ್ಟನ್ ಅವರ ರಿಟರ್ನ್ ನಮ್ಮ ತ್ರಿಪಲ್ ಎಚ್ ಅವರು ಟೀಸ್ ಮಾಡ್ತಾ ಇರಬಹುದು ಅಂತ ಅನ್ಕೊಂಡ್ರು ಬಟ್ ಗಾಯ್ಸ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ತ್ರಿಪಲ್ ಎಚ್ ಅವರು ಸ್ಟಾಂಗ್ ಕೋಲ್ ಸ್ಟಿವಾಸ್ಟನ್ ಅವರ ರಿಟರ್ನ್ ಟೀಸ್ ಮಾಡ್ತಾ ಇರಲಿಲ್ಲ ನಮ್ಮ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ನ ಎಂಡಿಂಗ್ ಟೀಸ್ ಮಾಡಿದ್ರು ಅಂತ ಹೇಳ್ಬೋದು ಎಸ್ ಮೇನಿಯಾ ನೈಟ್ ಟು ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸಾವಿರದ ಮುನ್ನೂರ ಹದಿನಾರನೇ ದಿನಾನ ಆಸ್ ಚಾಂಪಿಯನ್ ಹೋಗಿದ್ರು ಅಂತಾನೆ ಹೇಳ್ಬೋದು ಬಟ್ ಆವತ್ತಿನ ದಿನನೇ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿ ಆ ಒಂದು ಇಸ್ಟಾರಿಕಲ್ ಚಾಂಪಿಯನ್ಶಿಪ್ ರೈನ್ ನ ಎಂಡ್ ಮಾಡ್ತಾರೆ ಸೊ ನಮ್ಮ ತ್ರಿಪಲ್ ಎಚ್ ಅವರು ಟೈಮಿಂಗ್ಸ್ ಕೂಡ ಕರೆಕ್ಟ್ ಆಗಿ ಹಾಕಿದಾರೆ ಮೂರು ಹದಿನಾರು ಅಂತ ಯಾಕಂದ್ರೆ ನಮ್ಮ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ಇದ್ದಿದ್ರು ಸಾವಿರದ ಮುನ್ನೂರ ಹದಿನಾರು ದಿನ ಸೊ ಎಲ್ಲಿಂದ ಎಲ್ಲೆಲ್ಲಿಗೆ ನಮ್ಮ ತ್ರಿಪಲ್ ಎಚ್ ಅವರು ಕನೆಕ್ಷನ್ ಕೊಟ್ಟಿದ್ರು ನಮ್ಮ ತ್ರಿಪಲ್ ಎಚ್ ಅವರು ಮೊದಲೇ ರಿವೀಲ್ ಮಾಡಿದ್ರು ಈ ಬಾರಿಯ ರಸ್ಸಲ್ ಮೇನಿಯ ಔಟ್ಕಮ್ ಸೇಮ್ ರೀತಿಯಲ್ಲಿ ಇರೋದಿಲ್ಲ ಅಂತ ಅಂಡ್ ಆ ಡಿಫರೆಂಟ್ ಔಟ್ಕಮ್ ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ತೀರಾ ಸೊ ಗೈಸ್ ಬೇಜಾರೇನೋ ಆಗಿದೆ ರೆಸ್ಲಿಂಗ್ ಫ್ಯಾನ್ಸ್ ಗಳಿಗೆ ಇದ್ರ ಬಗ್ಗೆ ನಾನು ಇನ್ನೂ ಒಂದು ಡೆಡಿಕೇಟೆಡ್ ವಿಡಿಯೋನ ಖಂಡಿತವಾಗ್ಲೂ ತಗೊಂಡು ಬಂದೇ ಬರ್ತೀನಿ ಯಾರು ಕೂಡ ಬೇಜಾರಾಗಬೇಡಿ ಇನ್ನೂ ಡಬ್ಲ್ಯೂಬ್ಲ್ಯೂ ಇಲ್ಲಿ ಬರೋದು ತುಂಬಾನೇ ಇದೆ ನೀವು ನಂತರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಬೇಡ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ